मंदा चुक्की ना मने इंदा होरगड़े हाकदे तन बर्ता इरोदो अन्नो विषय ड्यूप्लिकेट खुशी के गोत्ते इल्ला अवळन्ना तन्नं तानो निज्वात खुशी अंत अंदुकोंबिट्टिदाळे अल्ला ओंदु वेळे खुशी एनादरू चुक्की माडो नाटकगळन्नेल्ल नंबिट्टु अवळ जोते स्नेह माड्बिट्रे हौदु अदक्के नीवु हेळिदाग आगो एल्ल साध्यतेनु इदे यावुदे कारणक्कू हागागक नावु बिडबारदु सुमते चुक्की जोते बेरिदे इरो हागे एनादरू माड्लेबेकु यावाग माड्तीया अल्ल नोडु आ चुक्की कायता इरोदन्न आ खुशी बरोदने कायता इदाळे बंद तक्षण होगि नाटक शुरु माड्कोताळे अदक्के नीवु नानु हेळिदाग माडि बनि चुक्की नीन यारगोस्कर इष्टो तनक इल्ले कायकोंड निंतकोंडिद्दी अवरु बंदायतु ईग निनगे हेगे खुशी अन्सुत्तो आग आ खुशीन बरमाडु खुशी बंदला एल्लि प्रशांत कारल बर्ता इद्दाळे हिंदेने इन्नेन बंदबिडताळे नोडु अत्के तगोळ्ळि इदे खुशीन स्वागत माडोदक्के बेकागिरो एल्ल वस्तुगळु इदरल्लिदे होरडिल्लिदे ಬಾ ಖುಷಿ ನೀನು ಈ ಮನೆಗೆ ಬರ್ತೀಯಾ ಅಲ್ವಾ ಅಂತ ತುಂಬಾ ಹೆದರ್ಕೊಂಡ್ಬಿಟ್ಟಿದೆ ಸದ್ಯ ಆ ದೇವರ ಕಣ್ಬಿಟ್ಟು ನೋಡಿದಿಂದ ನೀನು ಈ ಮನೆಗೆ ಬರಂಗಾಯ್ತು ಬಾ ಖುಷಿ नाटक साफ होगे आकड़े मानसी तले कटिया आ मगुन हक तल्ता बिद्रे सारी मावा अदू खुशी स्वागत सो अवसर दी गोत्तागदे तल्बिटे अष्टे सारी ಚೆನ್ನಾಗಿದ್ಯಾ ಕಂದ ನೀನು ಉದ್ದ ಕಂದಮ್ಮನಿಗೆ ಈ ಮನೆಗೆ ಸ್ವಾಗತ ಸುಸ್ವಾಗತ ಏನಾಯ್ತು ಯಾಕೆ ಹೀಗೆ ನೋಡ್ತಾ ಇದ್ಯಾ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿನಗೆ ನಾನು ಚಿನ್ನ ನಿನ್ನ ದೊಡ್ಡಮ್ಮ ನಿನ್ನ ಪುಟ್ಟ पापु इद्दागा तुम्बा गलाटे मार्दी अंत एरडु सल नानु होड्द बिट्टिद्दे आवाग होड्दिद्दक्के ईग सारी केळ्तीनि आय्ता सारी इन मुंदे निन्नन्न तुम्बा चेन्नागि नोड्कोतीवि गाजिन गोंबे तर नोड्कोतीवि ओकेना खुशि ನಾನು ನಿನಗೋಸ್ಕರ ಏನೆಲ್ಲ ತಂದಿದ್ದೀನಿ ಗೊತ್ತಾ ಇನ್ನೋಡು ಹೊಸ ಬಟ್ಟೆ ಸ್ವೀಟ್ಸ್ ನನ್ನ ಕೈಯಾರೆ ನಾನೇ ನಿನಗೆ ತಿನ್ನಿಸ್ತೀನಿ ಆಯ್ತಾ
ಅಪ್ಪ. ಖುಷಿ ಬಾಪಟ ಬಾ. ನೋಡ್ದೇನು ನಮ್ಮ ಅಮ್ಮ ಹೇಗೆ ಆಕ್ಟ್ ಮಾಡ್ಲು ಅಂತ ಅಣ್ಣ. ಅದು ಆಕ್ಟಿಂಗ್ ಅಲ್ಲ, ಓವರ್ ಆಕ್ಟಿಂಗು. ಮಾಡಲಿ ಮಾಡಲಿ, ಇವರನ್ನೆಲ್ಲ ಹೇಗೆ ಮಟ್ಟ ಹಾಕ್ಬೇಕು ಅಂತ ನನಗೂ ಗೊತ್ತು. ಎರಡು ದಿನ ಟೈಮ್ ಕೊಡು. ಈಗ ಹೋ ಅಣ್ಣ, ಬಾ. ನೀನು ಒಂದು ಹೆಣ್ಣೇನೆ, ಹೆತ್ತ ಮಗಳೇ ಹತ್ರ ಬಂದ್ರು ಆ ಮಗಳಿಗಾಗಿ ಮಿಡಿದೇ ಇರೋ ಕಲ್ಹದೆಯ ನಿಂದು. ಹೊತ್ತಿಲ್ಲ ಹೆತ್ತಿಲ್ಲ, ಆದ್ರೂ ನನ್ನ ಮನೆ ಮಗಳು ಬಂದಿದ್ದಾಳೆ ಅಂತ ಮಾನಸಿ ಅದೆಷ್ಟು ಸಂಭ್ರಮ ಪಟ್ಲು. ಅವ್ರಿಗಾಗಿರೋ ಸಂತೋಷದಲ್ಲಿ ಒಂದು ಕಿಂಚಿತ್ತರ ನಿನ್ನಲ್ಲಿ ಕಾಣಿಸ್ತಾ ಇಲ್ವಲೇ. ನೀನು ಒಬ್ಳು ತಾಯಿಯೇನೆ. ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ನ ಸಿಗದ ಹಾಕ್ಬೇಣ ಅನಿಸುತ್ತೆ. ಅಂತ ಮುದ್ದಾದ ಮಗು ಹೆತ್ತಿದೆಯಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನಾಗ್ತಾ ಇದ್ದೀನಿ. ಭಾವನೆ, ಯಶೋಧ ಬೈದಿದ್ದು ಸರಿಯಲ್ಲ, ಒಪ್ಕೋತೀನಿ. ಆದರೆ ತಪ್ಪು ಅಂತ ಏನು ನನಗೆ ಅನ್ನಿಸ್ತಾ ಇಲ್ಲಮ್ಮ. ಮಾವ ನೀವು? ಹೌದು ಪಾವನಿ, ನಾನು ನಿನ್ನನ್ನು ಇಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ. ಈ ಪ್ರೀತಿ ಮಮತೆ ವಿಷಯದಲ್ಲಿ ನಿನ್ನ ಮನಸ್ಸು ಸಾಗರದಷ್ಟು ವಿಶಾಲವಾದದ್ದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಯಾಕೋ ಇವತ್ತು ನಾನು ಅಂದ್ಕೊಂಡಿದ್ದು ತಪ್ಪು ಅನ್ನಿಸ್ತಾ ಇದೆಯಲ್ಲಮ್ಮ. ಅಲ್ಲಮ್ಮ ಪಾವನೆ, ಚುಕ್ಕಿನಲ್ಲಿ ನಿನ್ನ ಮಗಳನ್ನು ನೀನು ಕಾಣ್ತಾ ಇದ್ದೆ. ಈಗ ನಿನ್ನ ಸ್ವಂತ ಮಗಳೇ ನಿನ್ನ ಕಣ್ಣೆದುರಿಗೆ ಬಂದು ನಿಂತಿದ್ರೂ ಕೂಡ ಅವಳಲ್ಲಿ ಯಾಕಮ್ಮ ನೀನು ನಿನ್ನ ಮಗಳನ್ನು ಗುರುತಿಸ್ತಾ ಇಲ್ಲ? ಇಷ್ಟು ವರ್ಷ ಆದಮೇಲೆ ನಿನ್ನ ಮಗಳು ನಿನ್ನ ಎದುರಿಗೆ ಬಂದರು, ಆ ಸಂತೋಷ ನಿನ್ನ ಮುಖದಲ್ಲಿ ಕಾಣ್ತಾ ಇಲ್ವಲ್ಲಮ್ಮ. ನಾನು ನಿನಗೆ ಹೇಳಿ ಒತ್ತಾಯ ಪೂರ್ವಕವಾಗಿ ನಿನ್ನ ಮುಖದಲ್ಲಿ ಸಂತೋಷ ತರಿಸೋದು ಸಾಧ್ಯವಿಲ್ಲದ ಮಾತು. ಆದರೆ ಸರಿ ಯಾವುದು ತಪ್ಪು ಯಾವುದು ಅಂತ ನೀನೇ ಯೋಚನೆ ಮಾಡು ಪಾವನಿ. ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಮ್ಮ. ಭಾವನಿ, ಅಪ್ಪ ಹೇಳಿದ ಮಾತನ್ನ ನಾನು ಹೇಳಿ ನಿನ್ನ ಮನಸ್ಸಿಗೆ ಬೇಜಾರು ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ಒಂದು ಮಾತ್ರ ಸತ್ಯ, ಚುಕ್ಕಿ ನಮ್ಮ ಮಗಳಿದ್ದ ಹಾಗೆ, ಆದರೆ ಅವಳು ನಮ್ಮ ಮಗಳಲ್ಲ. ಮೇಲಿರೋ ಪ್ರೀತಿಯಿಂದ ನಮ್ಮ ಸ್ವಂತ ಮಗಳಿಗೆ ಅನ್ಯಾಯ ಆಗೋ ಹಾಗೆ ಮಾಡಬಾರ್ದು.
ನೀನು ಖುಷಿ ನೋಡ್ತಿದ್ದ ಹಾಗೆ ನಿನಗಾಗೋ ಸಂತೋಷ, ನೀನು ಪಡೋ ಸಂಭ್ರಮ, ನಿನ್ನ ಜೀವನದಲ್ಲಿ ಹುಟ್ಟೋ ಹೊಸ ಚೈತನ್ಯದ ಬಗ್ಗೆ ನಾವೆಲ್ಲ ಎಷ್ಟು ನಿರೀಕ್ಷೆ, ಎಷ್ಟು ಕನಸುಗಳನ್ನು ಕಟ್ಕೊಂಡಿದ್ವಿ. ಆದರೆ ನೀನು ನಿನ್ನ ಕೈಯಾರೆ ನಿನ್ನ ಕನಸುಗಳನ್ನು ಚೂರು ಚೂರು ಮಾಡಿಬಿಟ್ಟೆ. ಅದನ್ನು ಅರ್ಗಿಸ್ಕೊಳಕ್ಕಾಗ್ತಿಲ್ಲ ಪಾವನಿ. ಅತ್ತಿಗೆ, ಮಾನಸಿ ಅಕ್ಕ ತಳಿದ್ಲು ಅಂತ ಬೇಜಾರಾಯ್ತಾ? ಹೋಗ್ಲಿ ಬಿಡು, ಅವಳು ಯಾವಾಗ್ಲೂ ಹಾಗೆ ಇಷ್ಟಕ್ಕೆಲ್ಲ ಅಳ್ತಾರಾ? ಅಮ್ಮ, ನನ್ನ ಕಣ್ಣಲ್ಲಿ ಒಂದೇ ಒಂದು ಹನಿ ನೋಡ್ತಿದ್ದಾಗೆ ಇಷ್ಟೊಂದು ಕಾಳಜಿ ತೋರಿಸಿ ಕಣ್ಣು ಒಡಿಸ್ತಿದ್ದೀರಲ್ಲ, ಅದೇ ನಿಮ್ ಸ್ವಂತ ಮಗಳು ಖುಷಿ ಅತ್ತಾಗ ನೀವ್ ಸ್ಪಂದಿಸ್ಲೇ ಇಲ್ವಲ್ಲ ಅಮ್ಮ? ಗರಿ ಸನಿ ಸರಿ ಗರಿ ಗರಿ ಸನಿ ಸರಿ ಗಮ ಪ ಮ ಗ ಮ ಪ ದ ಪ ಮ ಪ ಮ ಗ ಮ ಪ ದ ನಿ ಸ. ಅಮ್ಮ, ಅವಳು ಈ ಮನೆಗೆ ಬಂದಿರೋದ್ರಿಂದ ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ. ಆದ್ರೆ ಯಾಕಮ್ಮ ನಿಮ್ಮ ಮುಖದಲ್ಲಿ ಯಾಕೆ ಖುಷಿನೂ ಕಾಣಿಸ್ತಾನೇ ಇಲ್ಲ? ಅಮ್ಮ, ಅವಳು ಈ ಮನೆಗೆ ಬಂದಿರೋದ್ರಿಂದ ನಿಮಗೆ ಸಂತೋಷನೇ ಆಗ್ತಿಲ್ವಾ? ಅಮ್ಮ, ಯಾಕೆ ಸುಮ್ಮನೆ ಇದ್ದೀರಾ ಹೇಳಿ ಅಮ್ಮ. ಖುಷಿ ಮನೆಗೆ ಬರೋದು ನಿಮ್ಗೆ ಇಷ್ಟ ಇರ್ಲಿಲ್ವಾ? ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗದೆ ಇದ್ರು ಅವಳು ಬಂದಿರೋದ್ರಿಂದ ನನಗೆ ಹೇಳ್ಕೊಳ್ಳೋಂಥ ಸಂತೋಷ ಏನೂ ಆಗಲಿಲ್ಲ ಚುಕ್ಕಿ. ಅಮ್ಮ, ಏನು ಮಾತಾಡ್ತಿದ್ದೀರಾ? ಇಷ್ಟು ದಿನ ಸಂಬಂಧನೇ ಇಲ್ದಿರೋ ನನ್ನಲ್ಲಿ ನಿಮ್ಮ ಮಗಳ ಖುಷಿನ ಕಾಣ್ತಾ ಇದ್ರಿ, ಈಗ ಅದ್ರ ಅವಶ್ಯಕತೆನೇ ಇಲ್ಲ ಅಮ್ಮ. ಯಾಕಂದ್ರೆ ನಿಜವಾದ ಖುಷಿನೇ ಬಂದ್ಬಿಟ್ಟಿದ್ದಾಳೆ. ಇನ್ನಾದ್ರೂ ಅವಳ ಜೊತೆ ಚೆನ್ನಾಗಿರೋದ್ ಬಿಟ್ಟು ಯಾಕಮ್ಮ ಏನೇನೋ ಮಾತಾಡ್ತಿದ್ದೀರಾ? ಸ್ಪಷ್ಟವಾಗಿ ನಿನ್ ಪ್ರಶ್ನೆಗೆ ಉತ್ತರ ಹೇಳಕ್ಕಾಗದೆ ಇದ್ರು ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅವಳು ನನ್ನ ಮಗಳ ಖುಷಿ ಅಂತ ನನ್ಗೆ ಅನಿಸ್ತಾ ಇಲ್ಲ ಚುಕ್ಕಿ. ನಾನು ಈಗಲೂ ನಿನ್ನಲ್ಲೇ ನನ್ನ ಮಗಳು ಖುಷಿನ ಕಾಣ್ತಾ ಇದ್ದೀನಿ. ಬಲವಂತಕ್ಕೋಸ್ಕರನಾದರೂ ಅವಳನ್ನ ಖುಷಿ ಅಂತ ಒಪ್ಕೊಳ್ಳೋಕೆ ನನ್ನಿಂದ ಆಗ್ತಾ ಇಲ್ಲ ಚುಕ್ಕಿ. ನಿನ್ನ ಖುಷಿ ಅಲ್ಲದೆ ಇದ್ರು ನಿನ್ನ ಖುಷಿ ಅಲ್ಲ ಅಂತ ಅಂದ್ಕೊಳ್ಳೋಕ್ಕೂ ನನ್ನಿಂದ ಆಗ್ತಿಲ್ಲ. ಯಾಕಕ್ಕ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ?
ಪಾವನಿ ಚಿಕ್ಕಮ್ಮ ಹೇಳ್ತಿರೋದು ನಿಜ. ನಿನ್ ಒಳ್ಳೆ ಮನ್ಸಿಗೆ ಅವ್ರ ಕೆಟ್ಟ ಮನ್ಸಿಂದ ಮಾಡ್ತಿರೋ ಪ್ಲಾನು ಅರ್ಥ ಆಗ್ತಿಲ್ಲ ಅಷ್ಟೇ. ಪಾವನಿ ಚಿಕ್ಕಮ್ಮಂಗ್ ಅನ್ಸಿದ್ದೆ ನಮ್ಗೆಲ್ಲ ಅನ್ಸಿರೋದು. ಚುಕ್ಕಿ ಅಕ್ಕ ಡೌಟೇ ಇಲ್ಲ, ಇದೆಲ್ಲ ಅವ್ರದೇ ಗೇಮು. ಯಾಕೆ ಬರತ್ತೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಸಂಶಯ ಪಡೋಕ್ಕೂ ಒಂದು ಇತಿಮಿತಿ ಅನ್ನೋದಿರುತ್ತೆ. ಯಾರನ್ನೂ ಅತಿಯಾಗಿ ಅನುಮಾನ ಪಡಬಾರ್ದು, ತಿಳ್ಕೊ. ಆಗ ಎಲ್ಲನೂ ಸುಳ್ಳಾಗೆ ಕಾಣುತ್ತೆ. ಈಗ ನಿಮ್ಮೆಲ್ರಿಗೂ ಆಗ್ತಿರೋದು ಅದೇ. ನೀನ್ ಹೇಳೋದೇ ಸತ್ಯ ಆಗಿದ್ರೆ ತಾತ ಅಜ್ಜಿ ಮನು ದಡಪ್ಪ ಅವರೆಲ್ಲ ಯಾಕೆ ಸುಮತಿ ನಂಬ್ತಾದ್ರು ಹೇಳು. ನೀನ್ ಹೇಳೋದೇ ಸತ್ಯ ಆಗಿದ್ರೆ ತಾತ ಅಜ್ಜಿ ಮನು ದಡಪ್ಪ ಅವರೆಲ್ಲ ಯಾಕೆ ಸುಮತಿ ನಂಬ್ತಾದ್ರು ಹೇಳು. ಚುಕ್ಕಿ, ಅವರೆಲ್ಲರೂ ನಂಬ್ತಿದ್ದಾರೆ ಅಂತ ಮಾತ್ರಕ್ಕೆ ಸುಳ್ಳು ಸತ್ಯ ಆಗ್ಬಿಡಲ್ಲ. ಸದ್ಯದಲ್ಲೇ ನಿಜಾಂಶ ಏನು ಅಂತ ಅವ್ರಿಗೂ ಗೊತ್ತಾಗುತ್ತೆ. ನೋಡ್ತಾ ಇರ್ನಿ ಪುಟಿ, ಬಂದಿರೋದು ಖುಷಿ ಅಲ್ಲ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಸಾವಿರ ಕಾರಣಗಳಿದೆ. ಅದಕ್ಕೆ ನಾವೆಲ್ಲರೂ ಅಷ್ಟು ಕನ್ಫರ್ಮ್ ಆಗಿ ಹೇಳ್ತಿರೋದು ಅವಳು ಖುಷಿ ಅಲ್ಲ ಅಂತ. ಪ್ರೂಫ್ ಸಮೇತ ಹಿಡಿತೀವಿ, ನೋಡ್ತಾ ಇರೋ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅವಳು ನಮ್ಮ ಖುಷಿನೋ ಅಥವಾ ಬರೀ ಸುಮತಿನೋ ಅಂತ. ಹ್ಞೂ, ಅದಾಗಲ್ಲ ರಾಹುಲ್ ಅಣ್ಣ. ಆಯ್ತು ಆಯ್ತು ಆಯಿತು, ಹೋಗಲಿ ಬಿಡು ಚಿಕ್ಕಿ. ನೀನು ಅದೇನಂತ ನಂಬ್ಕೊಂಡಿದೆಯೋ ಅದನ್ನು ಹಾಗೆ ನಂಬ್ಕೊಂಡಿರು. ನಾವು ನಿನ್ನ ನಂಬಿಕೆಗೆ ಅಡ್ಡ ಬರಲ್ಲ, ಆದರೆ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಮಾಡೇ ಮಾಡ್ತೀವಿ. ಈ ಗೇಮ್ ಆಡಿಸ್ತಿರೋರು ಆಡ್ತಾ ಇರೋರು ಎಲ್ರಿಗೂ ಚಳಿ ಜ್ವರ ಬಿಡಿಸೇ ಬಿಡಿಸ್ತೀನಿ. ಸುಳ್ಳು ಹೇಳಿರೋ ಬಾಯಲ್ಲೇ ಸತ್ಯನ ಹೇಗೆ ಕಕ್ಕಿಸ್ತೀನಿ ಅಂತ ನೋಡ್ತಾ ಇರು ನೀನು. ಹೋಗ್ಲಿ ಬಿಡು, ಈಗಲೇ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಗೊತ್ತಾಗೋ ಟೈಮ್ಗೆ ಎಲ್ಲ ಗೊತ್ತಾಗುತ್ತೆ. ಬಾವಳಗೆ ಚುಕ್ಕಿ, ಏನು ನೀನು ಹಾಂ ಸಣ್ಣ ಸಣ್ಣದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದು, ಅಳೋದು, ಇದನ್ನೇ ಒಂದು ದೊಡ್ಡ ಕೆಲಸ ಮಾಡ್ಕೊಬಿಟ್ಟಿದೆಯಲ್ಲ ಚುಕ್ಕಿ. ಯಾವಾಗ ನಿನ್ಗೆ ಬದಲಾಗೋದು? ಅಯ್ಯೋ ದಡ್ಡಿ, ಬಾ ಒಳಗಡೆ ಬಾ, ಸರಿ ಹೋಗುತ್ತಿಲ್ಲ. ಅಪ್ಪ, ನಿಮ್ಮ ವಯಸ್ಸು ಎಷ್ಟಪ್ಪ? ನಿಜ ಹೇಳಬೇಕು, ಆ ಸರ್ಟಿಫಿಕೇಟಲ್ಲಿರೋ ವಯಸ್ಸೆಲ್ಲ ಹೇಳಬೇಡಿ ನೀವು. ಯಾಕೋ ಅದೀಗ ಇದಕ್ಕಿದ್ದ ಹಾಗೆ ಹೇಳ್ತೀನಿ ಹೇಳಿ. ಓ ಅಲ್ಲಯ್ಯ, ನಾನು ರಿಟೈರ್ಡ್ ಆಗಿ 10 ವರ್ಷ ಆಯಿತು. ಎಷ್ಟು ಅಂತ ನೀನೇ ಲೆಕ್ಕ ಹಾಕೋ. ಅಂದರೆ 70 ಅಂತ ಆಯಿತು, ಆದರೆ ಇವತ್ತು ಮಾತ್ರ ಮ್ಯಾಕ್ಸಿಮಮ್ 35 ಹಂಗಿದ್ದೀರ. ಅಷ್ಟು ಕಳೆ, ಅಷ್ಟು ಉತ್ಸಾಹ. ಹೌದೇನಾ? ಯಾಕೆ ಇಷ್ಟೊಂದು ಬೆಣ್ಣೆ ಹೊಡಿತಾ ಇದೀಯಾ? ನೀವು ಹೇಳಬೇಕು ಯಾಕೆ ಇಷ್ಟು ಉತ್ಸಾಹ ಅಂತ. ಏನು ಇಲ್ಲ, ಇವತ್ತು ನಮ್ಮ ಖುಷಿ ನಮ್ಮ ಮನೆಗೆ ಬಂದಿದ್ದಾಳಲ್ಲ, ಆ ಸಂತೋಷಕ್ಕೆ. ಓ, ಆದ್ರೆ ಒಂದ್ ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಖುಷಿ ನಿಮ್ಮನ್ನ ತಾತ ಅಂತ ಕರೆಯೋದು. ಗೊತ್ತಪ್ಪ ಗೊತ್ತಯ್ಯ. ಮಾನ್ಸಿ, ಇನ್ನು ಎಷ್ಟು ಹೊತ್ತಮ್ಮ ನೀನು ನಮ್ಮ ರಾಜ್ಕುಮಾರಿ ಕರ್ಕೊಂಡು ಬರೋದಕ್ಕೆ? ಬಂದೆ ಮಾವ. ಕಾಣದಂತ ಕನಸು
ಬಂದು ಮನವ ತಾಗಿತು ಬಂದಗಳಿಗೆ ಎಂತೋ ಏನೋ ಅಲ್ಲೇ ಮನೆಯ ಹೂಡಿತು ಎಂದು ಕಾಣದಂತ ಕನಸು ಬಂದ್ಲು ಅಂತ ಸಂತೋಷ ಪಟ್ಟವ್ರು ಎಲ್ಲರಿಗೂ ಸ್ವೀಟ್ ಕೊಟ್ಟಾಯ್ತು ಇವಾಗ ಬಂದಿರೋ ಖುಷಿ ಖುಷಿನೇ ಅಲ್ಲ ಆ ಚುಕ್ಕಿನೇ ನಮ್ ಖುಷಿ ಅನ್ಕೊಂಡಿರೋ ಇವ್ರಿಗೂ ಸ್ವೀಟ್ ಕೊಡ್ಬೇಕಾ ಅಲ್ಲ ಯಾಕೆ ಹೇಳ್ದೆ ಅಂದ್ರೆ ಮನ್ಸಲ್ಲಿ ಬೇಜಾರ್ ಇಟ್ಕೊಂಡು ಎಲ್ರು ಮುಂದೆ ನಗ್ನಗ್ತ ಸ್ವೀಟ್ ತಗೊಂಡ್ರೆ ಅವ್ರ ಮನ್ಸಿಗೆ ಅವರೇ ದ್ರೋಹ ಮಾಡ್ಕೊಂಡಂಗಲ್ವಾ ಅದಕ್ಕೆ